ನಾವೀಗ ಸ್ವಲ್ಪ ಲೀಡರ್ಶಿಪ್ ಬಗ್ಗೆ ಮಾತಾಡೋಣ. ವಾಟ್ ವೇರ್ ಎಮರ್ಜಿಂಗ್ ಲೀಡರ್ಸ್ ಇನ್ ದ ಟೈಮ್ ಆಫ್ 1920s ಆ್ಯಂಡ್ 1930s. 1920s ಆ್ಯಂಡ್ 1930s ವಾಸ್ ಅ ರೈಸಿಂಗ್ ಪೀರಿಯಡ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಅಂತಲೇ ಕರಿಬೋದು. ಬಿಕಾಸ್ ಒಂದು ಕಡೆ ಜವಾಹರ್ಲಾಲ್ ನೆಹರು ಜಾಯಿಂಡ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಇನ್ನೊಂದು ಕಡೆ ಸುಭಾಷ್ ಚಂದ್ರ ಬೋಸ್ ಆಲ್ಸೋ ಜಾಯಿಂಡ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಲಿವಿಂಗ್ ದೀಸ್ ಟೂ ಲೀಡರ್ಸ್ ದೆರ್ ವಾರ್ ಒನ್ ಮೋರ್ ಸೆಟ್ ಆಫ್ ಲೀಡರ್ಸ್ ಹೂ ಆರ್ ಕಾಲ್ಡ್ ಆಸ್ ರೆವಲ್ಯೂಷನರೀಸ್. ನಾನು ನಿಮ್ಗೆ ಹೇಳಿದ್ದೆ ಹೂ ಆರ್ ರೆವಲ್ಯೂಷನರೀಸ್, ದೀಸ್ ಆರ್ ದ ಪೀಪಲ್ ಹೂ ಆರ್ ರೆಡಿ ಟು ಸ್ಯಾಕ್ರಿಫೈಸ್ ಆರ್ ಟೇಕ್ ಅ ಲೈಫ್ ಆರ್ ಟೇಕ್ ಅ ಲೈಫ್ ಫಾರ್ ದ ವೆಲ್ಫೇರ್ ಆಫ್ ದ ಕಂಟ್ರಿ. ಇಂಡಿಯನ್ಸ್ಗೆ ಯಾರಾದ್ರು ತೊಂದರೆ ಕೊಟ್ಟರೆ ಅವ್ರ ಪ್ರಾಣ ತೆಗಿಯೋಕ್ಕೂ ಅವ್ರ ಪ್ರಾಣ ಕೊಡೋಕ್ಕೂ ಕೂಡ ಹೇಸ್ತಾ ಇರಲಿಲ್ಲ. ದೇ ವೇರ್ ದ ಗ್ರೇಟ್ ಲೀಡರ್ಸ್ ಇನ್ ದ ಹಿಸ್ಟ್ರಿ ಬುಕ್ಸ್. ಯು ಮೆ ಸಿ ರೆವಲ್ಯೂಷನರೀಸ್ ಆರ್ ಕಾಲ್ಡ್ ಎಸ್ ಟೆರರಿಸ್ಟ್. ಇವ್ರನ್ನ ಟೆರರಿಸ್ಟ್ ಅಂತ ಕರೀತಾರೆ ಹಿಸ್ಟ್ರಿ ಬುಕ್ಸಲ್ಲಿ. ಭಗತ್ ಸಿಂಗ್ನ ಕೂಡ ಟೆರರಿಸ್ಟ್ ಅಂತಲೇ ಕರೀತಾರೆ. ಬಟ್ ಅಕಾರ್ಡಿಂಗ್ ಟು ಮೀ ದೀಸ್ ಆರ್ ದ ರಿಯಲ್ ಪೀಪಲ್ ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಫ್ರೀಡಮ್ ಸ್ಟ್ರಗಲ್ ಆಫ್ ಇಂಡಿಯಾ. ಓಕೆ, ಅದರಲ್ಲಿ ಬರುವಂಥ ದಿ ಮೋಸ್ಟ್ ಗ್ರೇಟೆಸ್ಟ್ ಲೀಡರ್ ಈಸ್ ಚಂದ್ರಶೇಖರ್ ಆಜಾದ್. ದ ಫಸ್ಟ್ ನೇಮ್ ಐ ವುಡ್ ಟೇಕ್ ಈಸ್ ಚಂದ್ರಶೇಖರ್ ಆಜಾದ್ ಅವರು. ಚಂದ್ರಶೇಖರ್ ಆಜಾದ್, ಚಂದ್ರಶೇಖರ್ ಆಜಾದ್ ವಾಸ್ ಅ ರೆವಲ್ಯೂಷನರಿ ಲೀಡರ್ ಹೂ ವಾಸ್ ಡೂಯಿಂಗ್ ಅ ಲಾಟ್ ಫಾರ್ ದ ಕಂಟ್ರಿ. ಆ್ಯಂಡ್ ಈ ಹ್ಯಾಡ್ ಒನ್ ಅಬ್ಸಲ್ಯೂಟ್ ಪಾರ್ಟಿ ಕಾಲ್ಡ್ ಆಸ್ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್. ಎಚ್ ಆರ್ ಎನ ಚಂದ್ರಶೇಖರ್ ಆಜಾದ್ ಅವರು ನೋಡ್ಕೊಳ್ತಾ ಇದ್ರು. ದ ಪೊಲಿಟಿಕಲ್ ಪಾರ್ಟಿ ಇನ್ ವಿಚ್ ಚಂದ್ರಶೇಖರ್ ಆಜಾದ್ ವಾಸ್ ಆಪರೇಟಿಂಗ್ ವಾಸ್ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್. ಆ್ಯಂಡ್ ಫರ್ದರ್ ಚಂದ್ರಶೇಖರ್ ಆಜಾದ್ ಗಾಟ್ ದ ಸಪೋರ್ಟ್ ಆಫ್ ಒನ್ ಮೋರ್ ಸೂಪರ್ ಹೀರೋ, ಭಗತ್ ಸಿಂಗ್. ಭಗತ್ ಸಿಂಗ್, ಭಗತ್ ಸಿಂಗ್ ಅವ್ರಿಗೂ ಕೂಡ ಚಂದ್ರಶೇಖರ್ ಆಜಾದ್ ಅವರಿಗೆ ಸಖತ್ತಾಗಿ ಸಪೋರ್ಟ್ ಮಾಡ್ತಾರೆ. ಯು ಶುಡ್ ನೋ ವೆನ್ ಭಗತ್ ಸಿಂಗ್ ವಾಸ್ ಅ ಚೈಲ್ಡ್, ಅವ್ರಿಗೆ 12 ವರ್ಷನೋ 10 ವರ್ಷ ಇದ್ದಾಗ ಜಲಿಯನ್ ವಾಲಾ ಬಾಗ್ ಮೆಸಾಕರ್ ಆಗತ್ತೆ. ವೆನ್ ಭಗತ್ ಸಿಂಗ್ ವಾಸ್ ಓನ್ಲಿ 10 to 14 years old, ಜಲಿಯನ್ ವಾಲಾ ಬಾಗ್ ಮೆಸಾಕರ್ ಆಗತ್ತೆ. ದಿಸ್ ಹ್ಯಾಡ್ ಇಂಪ್ಯಾಕ್ಟೆಡ್ ದ ಮೈಂಡ್ ಸೆಟ್ ಆಫ್ ಸಿಂಗ್, ಭಗತ್ ಸಿಂಗ್, ದ್ಯಾಟ್ ಬ್ರಿಟಿಷರ್ಸ್ ಆರ್ ಎನಿಮೀಸ್ ಅನ್ನೋ ಕ್ಲಾರಿಟಿ ಮಾತ್ರ ಅವರಿಗೆ ಚಿಕ್ಕ ವಯಸ್ಸಲ್ಲೇ ಇರುತ್ತೆ. ಆ್ಯಂಡ್ ವೆನ್ ಭಗತ್ ಸಿಂಗ್ ವಾಸ್ ಇನ್ ಕಾಲೇಜ್ ಹಿ ಮೀಟ್ಸ್ ಟೂ ಅದರ್ ಫ್ರೆಂಡ್ಸ್. ಒನ್ ಇಸ್ ಸುಖದೇವ್, ಒಬ್ಬರ ಹೆಸರು ಸುಖದೇವ್ ಅಂತ, ಇನ್ನೊಬ್ಬರ ಹೆಸರು ರಾಜ್ಗುರು ಅಂತ. ದೀಸ್ 3 of them ಆರ್ ಕ್ಲಾಸ್ಮೇಟ್ಸ್, ಕಾಲೇಜಲ್ಲಿ ಫ್ರೆಂಡ್ಸ್ ಆಗ್ತಾರೆ. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಟುಗೆದರ್ ಬಿಕಮ್ ಅ ಪಾರ್ಟ್. ಇದನ್ನು ಟ್ರಯೋ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಎಸ್ ಅ ಟ್ರಯೋ. ಟ್ರಯೋ ಮೀನ್ಸ್ ಅ ಟೀಮ್ ಆಫ್ 3. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅಂಡರ್ ದ ಮೆಂಟರ್ಶಿಪ್ ಆಫ್ ಚಂದ್ರಶೇಖರ್ ಆಜಾದ್ ದೇ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟೆಡ್ ಇನ್ ಫ್ರೀಡಮ್ ಸ್ಟ್ರಗಲ್. ಇದನ್ನು ನೆನ್ಪಿಟ್ಕೊಳ್ಳಿ, ದೇ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟೆಡ್ ಇನ್ ಫ್ರೀಡಮ್ ಸ್ಟ್ರಗಲ್. ಆ್ಯಂಡ್ ದೇರ್ ಈಸ್ ಒನ್ ಕೇಸ್ ದಟ್ ಕಮ್ಸ್ ಇನ್ ಟು ಪಿಕ್ಚರ್, ಲಾಹೋರ್ ಕಾನ್ಸ್ಪಿರಸಿ. ಲಾಹೋರ್ ಕಾನ್ಸ್ಪಿರಸಿ ನೋಡಿ, ಲಾಲಾ ಲಜಪತ್ ರಾಯ್ ಅವರು, ವೆನ್ ವಿ ಟಾಕ್ ಅಬೌಟ್ ದ ಸೈಮನ್ ಕಮಿಷನ್, ದೇರ್ ಹ್ಯಾಪೆಂಡ್ ಅ ಈವೆಂಟ್ ಅಲ್ವಾ, ಲಾಲಾ ಲಜಪತ್ ರಾಯ್, ಲಾಲ್ ಬಾಲ್ ಪಾಲಲ್ಲಿ ಲಾಲಾ ಲಜಪತ್ ರಾಯ್ ಅವ್ರನ್ನ ಬ್ರಿಟಿಷರ್ಸ್ ಲಾಠಿ ಚಾರ್ಜಲ್ಲಿ ಕೊಂದಾಕ್ತಾರೆ, ಲಾಠಿ ಚಾರ್ಜಲ್ಲಿ ಕಿಲ್ ಮಾಡ್ತಾರೆ. ಬಟ್ ಯು ಪೀಪಲ್ ಶುಡ್ ನೋ ಒನ್ ಮೋರ್ ಥಿಂಗ್, ದ್ಯಾಟ್ ಲಾಲಾ ಲಜಪತ್ ರಾಯ್ ವಾಸ್ ದ ಮೆಂಟರ್ ಆಫ್ ಭಗತ್ ಸಿಂಗ್. ಭಗತ್ ಸಿಂಗ್ ಅವ್ರ ಮೆಂಟರ್ ಆಗಿ ಲಾಲಾ ಲಜಪತ್ ರಾಯ್ ಅವರು ಕೂಡ ಇದ್ರು. SINGH. ಭಗತ್ ಸಿಂಗ್ ಅವರ ಮೆಂಟರ್ ವಾಸ್ ಲಾಲಾ ಲಜಪತ್ ರಾಯ್. ನಿಮ್ಮ ಗುರುನ ಯಾರು ಹೊಡೆದ್ರೆ ನೀವು ಸುಮ್ಮನೆ ಇರಲ್ಲ, ಅರ್ಥ ಆಗ್ತಿದೆಯಾ? ದ ಪರ್ಸನ್ ಹೂ ಆರ್ಡರ್ಡ್ ದ ಪರ್ಮಿಷನ್ ಟು ಟೇಕ್ ದ ಲಾಠಿ ಚಾರ್ಜ್ ಇನ್ ದ ಲಾಹೋರ್ ವಾಸ್ ASP ಜೇಮ್ಸ್ ಸ್ಕಾಟ್. ಅವರು ಪರ್ಮಿಷನ್ ತಗೊಂಡು ಕೊಡ್ತಾರೆ, ಲೆಟ್ಸ್ ಗೋ ಫಾರ್ ಲಾಠಿ ಚಾರ್ಜ್ ಅಂತ. ಸಿನ್ಸ್ ದ ಪರ್ಮಿಷನ್ ವಾಸ್ ಗಿವನ್ ಬೈ ASP ಜೇಮ್ಸ್ ಸ್ಕಾಟ್, ಭಗತ್ ಸಿಂಗ್ ಆ್ಯಂಡ್ ಇಸ್ ಟೀಮ್ ಆಫ್ ಪ್ಲಸ್ ಟ್ರಯೋ ಆ್ಯಂಡ್ ಚಂದ್ರಶೇಖರ್ ಆಜಾದ್ ಟೇಕ್ಸ್ ಅ ಕಾಲ್ ಟು ಅಸಾಸಿನೇಟ್ ಜೇಮ್ಸ್ ಸ್ಕಾಟ್. ಜೇಮ್ಸ್ ಸ್ಕಾಟ್ನ ತೆಗ್ಯೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ಇನ್ ದಿಸ್ ಇವೆಂಟ್ ಡ್ಯೂ ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ಸ್ಟೆಡ್ ಆಫ್ ಜೇಮ್ಸ್ ಸ್ಕಾಟ್, ASP ಜಾನ್ ಸಾಂಡರ್ಸ್ ವಾಸ್ ಅಸಾಸಿನೇಟೆಡ್. ಅವ್ರು ಬಂದಿದ್ದು ಜೇಮ್ಸ್ ಸ್ಕಾಟ್ನ ಹೊಡಿಬೇಕು ಅಂತ. ಅನ್ಫಾರ್ಚುನೇಟ್ಲಿ ಇನ್ ದ ಗನ್ ಶಾಟ್ ಡ್ಯೂ ಟು ಮಿಸ್ಕನ್ಫ್ಯೂಷನ್ ಇನ್ಸ್ಟೆಡ್ ಆಫ್ ಜೇಮ್ಸ್ ಸ್ಕಾಟ್ ಜಾನ್ ಸಾಂಡರ್ಸ್ ವ್ಯಾರ್ ಅಸಾಸಿನೇಟೆಡ್ ಬೈ ಭಗತ್ ಸಿಂಗ್, ಸುಖದೇವ್ ಆ್ಯಂಡ್ ರಾಜ್ಗುರು ಇನ್ ಓಪನ್ ಪಬ್ಲಿಕ್. ಆ್ಯಂಡ್ ಈವನ್ ಈ ವಾಸ್ ನಾಟ್ ಎನ್ ಇನ್ನೋಸೆಂಟ್, ಸೊ ದೇ ವೆರ್ ನಾಟ್ ಹ್ಯಾವಿಂಗ್ ಎನಿ ರಿಗ್ರೆಟ್ಸ್. ಹೊಡೆದಾಕಿದ್ರು ಹೊರಟೋದ್ರು. ದಿಸ್ ವಾಸ್ ಒನ್ ಥಿಂಗ್ ದೇ ಹ್ಯಾಡ್ ಡನ್, ಯಾರು, ಭಗತ್ ಸಿಂಗ್, ಸುಖದೇವ್ ಆ್ಯಂಡ್ ರಾಜ್ಗುರು ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಚಂದ್ರಶೇಖರ್ ಆಜಾದ್. ಆ್ಯಂಡ್ ಇದಾದ್ಮೇಲೆ ದೇರ್ ಈಸ್ ಒನ್ ಮೋರ್ ಗ್ರೇಟ್ ಥಿಂಗ್ ದಟ್ ಭಗತ್ ಸಿಂಗ್ ದಿಡ್. ಭಗತ್ ಸಿಂಗ್ ಪ್ಲ್ಯಾಂಟೆಡ್ ಅ ಬಾಂಬ್ ಇನ್ ದ ಅಸೆಂಬ್ಲಿ, ಪಾರ್ಲಿಯಮೆಂಟಲ್ಲಿ, ಬ್ರಿಟಿಷ್ ಪಾರ್ಲಿಯಮೆಂಟ್ ಏನಿತ್ತು, ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಹೇಳಿದೆ. ದೀಸ್ ಪೀಪಲ್ ಬ್ಲಾಸ್ಟೆಡ್ ಅ ಬಾಂಬ್ ಇನ್ ಸೈಡ್ ಇಟ್, ಬ್ಲಾಸ್ಟ್ ಮಾಡ್ತಾರೆ ಬಾಂಬ್ನ. ದ ಬಾಂಬ್ ವಾಸ್ ಬ್ಲಾಸ್ಟೆಡ್ ನಾಟ್ ಟು ಹಾರ್ಮ್ ಎನಿ ಒನ್, ನಾಟ್ ಇವನ್ ಒನ್ ಪರ್ಸನ್ ವಾಸ್ ಹಾರ್ಮ್ಡ್. ಯಾರು ಇಲ್ದಿರೋ ಕಡೆನೇ ಅವರ ಬಾಂಬ್ ಹಾಕಿ ಅವ್ರ ಮನಸ್ಸಲ್ಲಿರುವಂಥ ಒಪಿನಿಯನ್ನ ಹೇಳೋಕ್ಕೆ ಸ್ಟೇಜ್ ಬೇಕು ಅನ್ನೋ ಕಾರಣಕ್ಕೆ ಭಗತ್ ಸಿಂಗ್ ಅವರು
ಧೈರ್ಯ ಮಾಡಿಕೊಂಡು ಸಿ ಲಾಹೋರ್ ಕಾನ್ಸ್ಪಿರಸಿ ಕೇಸಲ್ಲಿ ಪೊಲೀಸ್ ಆಫೀಸರ್ಸ್ ಅವ್ರನ್ನ ಹುಡುಕ್ತಾ ಇದ್ರು. ಸ್ಟಿಲ್ ಹಿ ವೆಂಟ್ ಟು ದ ಪಾರ್ಲಿಮೆಂಟ್ ಅಂಡ್ ಪ್ಲಾಂಟೆಡ್ ಅ ಬಾಂಬ್. ಆಫ್ಟರ್ ದ್ಯಾಟ್ ಹಿ ಟೋಲ್ಡ್ ಲಾಂಗ್ ಲಿವ್ ರೆವಲ್ಯೂಷನ್. ಅವ್ರದ್ದೊಂದು ಸ್ಲೋಗನ್ ಇದೆ, ಲಾಂಗ್ ಲಿವ್ ರೆವಲ್ಯೂಷನ್ ಆರ್ ಆಲ್ಸೋ ನೌನ್ ಆಸ್ ಇನ್ಕಲಾಮ್ ಜಿಂದಾಬಾದ್ ಅನ್ನೋ ಒಂದು ಸ್ಲೋಗನ್ನ ಹೇಳಿ ಹಿ ಸರೆಂಡರ್ಡ್ ಹಿಮ್ಸೆಲ್ಫ್. ಆಫ್ಟರ್ ಪ್ಲಾಂಟಿಂಗ್ ದ ಬಾಂಬ್ ಹಿ ಸರೆಂಡರ್ಡ್ ಹಿಮ್ಸೆಲ್ಫ್. ನೋಡಿ ವಾಟ್ ಅ ಗ್ರೇಟ್ ಲೀಡರ್. ಅವ್ರನ್ನ ಪೊಲೀಸ್ ಹುಡುಕ್ತೀರ ಅಂತ ಗೊತ್ತಿದ್ರು ಕೂಡ ಪಾರ್ಲಿಮೆಂಟ್ಗೆ ಹೋಗಿ ಬಾಂಬ್ ಹಾಕ್ತಾರೆ ಟು ರೈಸ್ ಇಸ್ ವಾಯ್ಸ್ ಆ್ಯಂಡ್ ದ ಡಿಮಾಂಡ್. ಆ್ಯಂಡ್ ರಿಮೆಂಬರ್ ಆಫ್ಟರ್ ಭಗತ್ ಸಿಂಗ್ ಜಾಯಿಂಡ್ ಹೆಚ್ ಆರ್ ಎ, ದಟ್ ಈಸ್ ಚಂದ್ರಶೇಖರ್ ಆಜಾದ್ರವ್ರ ಜೊತೆ ಸೇರಿಕೊಂಡಾಗ ಹೆಚ್ ಆರ್ ಎ ವಾಸ್ ರೀಮ್ ನೇಮ್ಡ್ ಆಸ್ ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್. ಹೆಚ್ ಆರ್ ಎ ವಾಸ್ ರೀಮ್ ನೇಮ್ಡ್ ಆಸ್ ಹೆಚ್ ಎಸ್ ಆರ್ ಎ. ದ ಐಡಿಯಾ ಆಫ್ ಸೋಷಲಿಸಮ್ ವಾಸ್ ಟೇಕನ್ ಬೈ ರಷ್ಯಾ, ಆಲ್ಸೋ ನೋನ್ ಆಸ್ ಸೋವಿಯೇಟ್ ಯೂನಿಯನ್. ಸಮ್ವೇರ್ ಇನ್ ದ ಹಿಸ್ಟ್ರಿ ಭಗತ್ ಸಿಂಗ್ ವಾಸ್ ಮೋಟಿವೇಟೆಡ್ ಬೈ ದ ಐಡಿಯಾ ಆಫ್ ಸೋಷಲಿಸಮ್ ಇನ್ ರಷ್ಯಾ. ದ್ಯಾಟ್ಸ್ ದ ರೀಸನ್ ಹೆಚ್ ಆರ್ ಎನು ಹೆಚ್ ಆರ್ ಎನ ಅವರು ಸೋಷಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್, ಹಿಂದೂಸ್ತಾನ್ ರಿಪಬ್ಲಿಕ್ ಸೋಷಲಿಸ್ಟ್ ಅಸೋಸಿಯೇಷನ್ ಅಂತ ರಿನೇಮ್ ಮಾಡ್ತಾರೆ, ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್. ಆ್ಯಂಡ್ ಇಷ್ಟಲ್ದೇ ಈಸ್ ಒನ್ ಮೋರ್ ಕಾಂಟ್ರಿಬ್ಯೂಷನ್ ಆಫ್ ಭಗತ್ ಸಿಂಗ್, ದಟ್ ಈಸ್ ಹಿ ವಾಸ್ ದ ಫಸ್ಟ್ ಪರ್ಸನ್ ಟು ಡಿಮಾಂಡ್ ಪೂರ್ಣ ಸ್ವರಾಜ್. ಇಷ್ಟೊತ್ತವರೆಗೂ ಸ್ವರಾಜ್ ಅಂತ ಏನು ಕರೀತಾ ಇದ್ವಿ, ಇಟ್ ವಾಸ್ ಡೊಮಿನಿಯನ್ ಸ್ಟೇಟಸ್. ಡೊಮಿನಿಯನ್ ಅಂದರೆ ಏನು ಸರ್, ಸಾರಿ, ಹಾಂ, ಡೊಮಿನಿಯನ್ ಡೊಮಿನಿಯನ್ ಸ್ಟೇಟಸ್ ಅಂದರೆ ಏನು, ಲೆಟ್ ದ ಗವರ್ನರ್ ಜನರಲ್ ಆರ್ ದ ವೈಸ್ರಾಯ್ ಆಫ್ ಇಂಡಿಯಾ, ದ ಟಾಪ್ ಮೋಸ್ಟ್ ಪೊಸಿಷನ್ ಆಫ್ ರೂಲಿಂಗ್, ಲೆಟ್ ಇಟ್ ಬಿ ಅ ಬ್ರಿಟಿಷ್ ಆಫೀಸರ್ಸ್, ಮಿಕ್ಕಿದ್ದೆಲ್ಲ ಆಫೀಸಲ್ಲಿ ಇಂಡಿಯಾ ಬೇಕನ್ನೋದು INC ಡಿಮಾಂಡ್ ಆಗಿತ್ತು. ದೇ ವಾಂಟೆಡ್ ಸೆಲ್ಫ್ ಗವರ್ನೆನ್ಸ್, ಬಟ್ ಭಗತ್ ಸಿಂಗ್ ವಾಂಟೆಡ್ ಕ್ಲಿಯರ್ ಕಟ್ ಪೂರ್ಣ ಸ್ವರಾಜ್, ದಟ್ ಈಸ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್. ಇವಾಗೇನು 1947 ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿದೆ, ದ ಮಾಸ್ಟರ್ ಮೈಂಡ್ ದ ಆರ್ಕಿಟೆಕ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಡಿಮಾಂಡ್ ವಾಸ್ ಭಗತ್ ಸಿಂಗ್. ಆ್ಯಂಡ್ ಅರ್ಥ ಮಾಡ್ಕೊಳ್ಳಿ, ಡ್ಯೂರಿಂಗ್ ದ ಟೈಮ್ ಆಫ್ ರೈಸ್ ಆಫ್ ಭಗತ್ ಸಿಂಗ್ INCಯಲ್ಲಿ ಮಹಾತ್ಮ ಗಾಂಧಿಯವರಿದ್ದರು, ಬಟ್ ಭಗತ್ ಸಿಂಗ್ ವಾಸ್ ನಾಟ್ ಅ ಪಾರ್ಟ್ ಆಫ್ INC, ಹಿ ವಾಸ್ ಪಾರ್ಟ್ ಆಫ್ ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್. ಆ್ಯಂಡ್ ಪೀಪಲ್ ಆ್ಯಂಡ್ ದ ಮಾಸಸ್ ವೆರ್ ಸಪೋರ್ಟಿಂಗ್ ಭಗತ್ ಸಿಂಗ್ ಮೋರ್ ದೆನ್ ಮಹಾತ್ಮ ಗಾಂಧಿ. ಪೀಪಲ್ ವೆರ್ ಅಕ್ಸೆಪ್ಟಿಂಗ್ ದ ಐಡಿಯಾಲಜೀಸ್ ಆಫ್ ಭಗತ್ ಸಿಂಗ್. ಹೌದು, ಬ್ರಿಟಿಷರ್ಸ್ನ ಒಡೆದೇ ಓಡಿಸ್ಬೇಕು, ಎಸ್, ವೈಲೆನ್ಸ್ ಇಸ್ ದ ವೇ ಫಾರ್ ಫ್ರೀಡಮ್ ಅನ್ನೋದು ಜನರಿಗೆ ಅರ್ಥ ಆಗಿತ್ತು. ಡ್ಯೂ ಟು ವಿಚ್ ದ ಪಾಪ್ಯುಲಾರಿಟಿ ಆಫ್ ಗಾಂಧಿ ವಾಸ್ ಗೋಯಿಂಗ್ ಡೌನ್, ದ ಪಾಪ್ಯುಲಾರಿಟಿ ಆಫ್ ಭಗತ್ ಸಿಂಗ್ ವಾಸ್ ಗೋಯಿಂಗ್ ಅಪ್. ದಿಸ್ ಗೇವ್ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್ ಗಾಂಧಿ ಆ್ಯಂಡ್ ಭಗತ್ ಸಿಂಗ್ ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ಇನ್ ದ ಇಯರ್ 1931, ಇಫ್ ಐ ಆಮ್ ನಾಟ್ ರಾಂಗ್, ಒನ್ ಸೆಕೆಂಡ್, ಲೆಟ್ ಮಿ ಕ್ವಿಕ್ಲಿ ಚೆಕ್. ಎಸ್, ಇನ್ ದ ಇಯರ್ 1931, ನಾಟ್ ಇವನ್, ಎಸ್, ಇನ್ ದ ಇಯರ್ 1931 ಭಗತ್ ಸಿಂಗ್ ವಾಸ್ ಹ್ಯಾಂಗ್ಡ್ ಟು ಡೆತ್. ಭಗತ್ ಸಿಂಗ್ ಇನ್ ದ ಇಯರ್ 1931 ವಿತ್ ಸುಖದೇವ್ ಆ್ಯಂಡ್ ರಾಜ್ಗುರು ವೆರ್ ಹ್ಯಾಂಗ್ಡ್ ಟು ಡೆತ್. ಆ್ಯಂಡ್ ಕಾನ್ಸ್ಪಿರಸಿ ಇದು ಕೂಡ ಹೇಳುತ್ತೆ, ದ್ಯಾಟ್ ಮಹಾತ್ಮ ಗಾಂಧಿ ಹ್ಯಾಡ್ ಅ ಚಾನ್ಸ್ ಟು ಸೇವ್ ದೀಸ್ 3 ಪೀಪಲ್, ಬಟ್ ಹಿ ಚೋಸ್ ಟು ಕಿಲ್ ದೆಮ್ ಅಂತ ಕೂಡ ಹೇಳ್ತಾರೆ. ಬಿಕಾಸ್ ಮಹಾತ್ಮ ಗಾಂಧಿ ವಾಂಟೆಡ್ ಟು ಗೋ ವಿತ್ ದ ಪ್ರಿನ್ಸಿಪಲ್ ಆಫ್ ನಾನ್ ವೈಲೆನ್ಸ್, ಆ್ಯಂಡ್ ಭಗತ್ ಸಿಂಗ್ ಹ್ಯಾಡ್ ಗೇನ್ ಸೋ ಮಚ್ ಆಫ್ ಪಾಪ್ಯುಲಾರಿಟಿ ದ್ಯಾಟ್ ಅವ್ರ ಪಾಪ್ಯುಲಾರಿಟಿನ ಡಿಕ್ರೀಸ್ ಮಾಡಬೇಕನ್ನೋ ಕಾರಣಕ್ಕೆ ದೇರ್ ಆರ್ ಸಮ್ ಪೀಪಲ್ ಹು ಸೇ ದ್ಯಾಟ್ ಮಹಾತ್ಮ ಗಾಂಧಿ ಇಸ್ ದ ರೀಸನ್ ಬಿಹೈಂಡ್ ದ ಡೆತ್ ಆಫ್ ದೀಸ್ 3. ಅವ್ರ ಮನಸ್ಸು ಮಾಡಿದರೆ ಅವ್ರನ್ನ ಕಾಪಾಡ್ಬೋದಿತ್ತು ಅಂತ ಕೂಡ ಹೇಳ್ತಾರೆ, ಬಟ್ ಹೂ ನೋಸ್, ಅವಾಗ ಏನಾಗಿತ್ತಂತ ಯಾರಿಗೂ ಹೇಳೋಕ್ಕಾಗಲ್ಲ. ಸಮ್ ಪೀಪಲ್ ಸೇ ದ್ಯಾಟ್ ಮಹಾತ್ಮ ಗಾಂಧಿ ಟ್ರೈಡ್ ಇಸ್ ಬೆಸ್ಟ್ ಟು ಸೇವ್ ದೀಸ್ 3 ಫ್ರಮ್ ಹ್ಯಾಂಗಿಂಗ್. ಸಮ್ ಆಫ್ ದೆಮ್ ಸೇ ಮಹಾತ್ಮ ಗಾಂಧಿ ಪರ್ಪಸ್ಫುಲಿ ಕಿಲ್ಡ್ ಹಿಮ್. ಇದು ಯಾವ ಸತ್ಯ ಯಾವ ಸುಳ್ಳು ಅಂತ ಹೇಳೋಕ್ಕಾಗಲ್ಲ, ಬಟ್ ದ ಕಾಂಟ್ರಿಬ್ಯೂಷನ್ ಆಫ್ ದಿಸ್ ಯೂತ್, ದಿಸ್ 3 ಯೂತ್, ಗೇವ್ ಅ ಸ್ಪಾರ್ಕ್ ಫಾರ್ ದ ರೈಸ್ ಆಫ್ ಪೂರ್ಣ ಸ್ವರಾಜ್ ಇನ್ ಇಂಡಿಯಾ. ಆ್ಯಂಡ್ ಯೂರ್, ಎಸ್, ಇನ್ನು ಹೇಳ್ತೇನೆ, ಮುಂದೆ ಹೇಳ್ತಾ ಹೋಗ್ತೇನೆ. ವಿತ್ ದ ಸ್ಪಾರ್ಕ್ ಆಫ್ ದ ಸ್ಯಾಕ್ರಿಫೈಸ್ ಆಫ್ ದೀಸ್ 3 ಲೀಡರ್ಸ್ ಆ್ಯಂಡ್ ಚಂದ್ರಶೇಖರ್ ಆಜಾದ್ ಶಾಟಿಂಗ್ ಹಿಮ್ ಡೆತ್ ಇನ್ ಚಂದ್ರಶೇಖರ್ ಆಜಾದ್ ಪಾರ್ಕ್, ದಿಸ್ ಸ್ಮಾಲ್ ಫೇಸ್ ಆಫ್ ರೆವಲ್ಯೂಷನರಿ ಆಕ್ಟಿವಿಟಿ ಗೇವ್ ರೈಸ್ ಟು ದ ಡಿಮಾಂಡ್ ಆಫ್ ಪೂರ್ಣ ಸ್ವರಾಜ್. ಇವ್ರದ್ದೊಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ಇತ್ತು, ಇದನ್ನು ಹೇಳಬೇಕಂತ ಅನಿಸ್ತು, ಬಿಕಾಸ್ ದೀಸ್ ಪೀಪಲ್ ಆರ್ ನಾಟ್ ಮೆನ್ಷನ್ ಇನ್ ದ ಬುಕ್ಸ್ ಆಫ್ ಹಿಸ್ಟ್ರಿ. ಇವ್ರನ್ನ ಟೆರರಿಸ್ಟ್ ಅಂತ ಟರ್ಮ್ ಮಾಡ್ತಾರೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದೀಸ್ ಆರ್ ನಾಟ್ ಟೆರರಿಸ್ಟ್ ಆಫ್ ಇಂಡಿಯಾ, ದೀಸ್ 4 ಪೀಪಲ್ ಆರ್ ದ ಟ್ರೂ ಲೀಡರ್ಸ್ ಆಫ್ ಇಂಡಿಯಾ. ಇದು ಅರ್ಥ ಆಗಿದ್ದರೆ ವಿ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಟಾಪಿಕ್.